ಸೋಷಿಯಲ್ ಮೀಡಿಯಾ ಜನರಿಂದ ಜನರಿಗೆ ಸಂಪರ್ಕ ಕೊಂಡಿಯಾಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಅದರಿಂದ ವದಂತಿಗಳು ಸೃಷ್ಟಿಯಾಗಿ ಸಮಸ್ಯೆಗಳಾಗ್ತಾ ಇದೆ. ಅದೇ ರೀತಿ ಗ್ಯಾಸ್ ಸಬ್ಸಿಡಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಸುದ್ದಿಯನ್ನು ನಂಬಿದ ಜನ ಈ KYC ಮಾಡಿಸೋದಕ್ಕೆ ಇಡೀ ದಿನ ಪರದಾಡ್ತಾ ಇದ್ದಾರೆ. ₹340 ಕೊಟ್ಟೇನ್ರಿ ಈಗ ನಾನು, ಈಗ ಅವ್ರು ಇವ್ರ ಕಡೆ ಇಸ್ಕೊಂಡು ಇಲ್ದವ್ರೆ ಎಲ್ಲಿ ಇಸ್ಕೊಡ್ದು ಹೇಳ್ರಿ. ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಮೆಲ್ಲ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೇನು ಟೈಮ್ ಬೌಂಡ್ ಅಂತ ಏನೂ ಇಲ್ಲ ಇದಕ್ಕೆ. ಈಗೇನಿದ್ದರೂ ಡಿಜಿಟಲ್ ಯುಗ, ಕುಳಿತಲ್ಲೇ ಇಡೀ ವಿಶ್ವದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆದ್ರೆ ಸಾಮಾಜಿಕ ಜಾಲತಾಣದಿಂದ ಒಮ್ಮೊಮ್ಮೆ ಎಷ್ಟೆಲ್ಲ ಭಜೀತಿ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆಯೇ ಈ ದೃಶ್ಯಗಳು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಗ್ಯಾಸ್ ಸಬ್ಸಿಡಿ KYC ಡೆಡ್ಲೈನ್ ಸುದ್ದಿಯಿಂದ ಜನರು ರಾಜ್ಯಾದ್ಯಂತ ಗ್ಯಾಸ್ ಏಜೆನ್ಸಿಗಳಿಗೆ ಮುಗಿಬಿದ್ದು ಪರದಾಡಿದ್ದಾರೆ. ಗ್ಯಾಸ್ ಗ್ರಾಹಕರ ಈ KYC ಡಿಸೆಂಬರ್ 31 ಡೆಡ್ಲೈನ್ ವದಂತಿ. ಸಾಮಾಜಿಕ ಜಾಲತಾಣದ ಸುದ್ದಿ ನಂಬಿ ಮುಗಿಬಿದ್ದ ಗ್ರಾಹಕರು. ಗ್ಯಾಸ್ ಸಿಲಿಂಡರ್ ಇದ್ದವರು ಡಿಸೆಂಬರ್ 31 ಈ KYC ಮಾಡಿಸಬೇಕು. ಮುಂದಿನ ದಿನಗಳಲ್ಲಿ ಮೋದಿ ಸರ್ಕಾರ ₹500 ಸಬ್ಸಿಡಿ ನೀಡುತ್ತೆ. ನಿಮ್ಮ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಬಯೋಮೆಟ್ರಿಕ್ ಈ KYC ಮಾಡಿಸಿ. ಇಲ್ಲದಿದ್ರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ವಾಣಿಜ್ಯ ಬಳಕೆ ಸಿಲಿಂಡರ್ಗೆ ಕನ್ವರ್ಟ್ ಆಗಿ ₹1,400 ನೀಡಬೇಕಾಗುತ್ತೆ ಎಂದು ಯಾರೋ ಅನಾಮಧೇಯ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ. ಈ ಸುದ್ದಿಯನ್ನ ನೋಡಿ ಮಧ್ಯಮ ವರ್ಗದ ಜನರು ಎದ್ನೋ ಬಿದ್ನೋ ಅಂತ ಕೈಯಲ್ಲಿ ಆಧಾರ್ ಕಾರ್ಡ್ ಗ್ಯಾಸ್ ಬುಕ್ ಹಿಡಿದುಕೊಂಡು ಸೂರ್ಯ ಹುಟ್ಟೋಕೋ ಮೊದಲೇ ಗ್ಯಾಸ್ ಏಜೆನ್ಸಿಗಳ ಬಾಗಿಲ ಮುಂದೆ ಬಂದು ಕ್ಯೂ ನಿಂತು KYC ಮಾಡಿಸಲು ಹರಸಾಹಸ ಪಡ್ತಿದ್ದಾರೆ. ಈ ರೀತಿ ಕೇವಲ ಒಂದು ಕಡೆ ಮಾತ್ರ ಆಗಿಲ್ಲ, ಗದಗ ರಾಮನಗರ ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ಗ್ಯಾಸ್ ಗ್ರಾಹಕರು ತಲೆಬುಡ ಇಲ್ಲದ ಈ ಸುಳ್ಳು ಸುದ್ದಿಯನ್ನು ನಂಬಿ ಇಡೀ ದಿನ ಕೆಲಸ ಕಾರ್ಯಗಳನ್ನು ಬಿಟ್ಟು ಪರದಾಡಿದ್ದಾರೆ. ಸದ್ಯ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಹೀಗಾಗಿ ಸಬ್ಸಿಡಿ ಸಿಕ್ಕರೆ ಸ್ವಲ್ಪವಾದ್ರೂ ಅನುಕೂಲ ಆಗುತ್ತೆ, ಒಂದು ವೇಳೆ ಗಡುವು ಮುಗಿದ್ರೆ ಏನ್ ಮಾಡೋದು, ನಾವು KYC ಮಾಡಿಸಿಕೊಂಡೇ ಮನೆಗೆ ಹೋಗೋದು ಎಂದು ಪಟ್ಟು ಹಿಡಿದು ನಿಂತಿದ್ರು. ಎಷ್ಟು ತಗೊಂಡ್ರು? ಒಳ್ಳೆ ಸಬ್ಸಿಡಿ ಜಮಾಗ ಏಸ್ ಸರ್ ಬರೋಕಿಂತ ಇವತ್ತು ಬಂದ್ರ ಏನು ಎಷ್ಟು ಗಂಟೆಗೆ ಬಂದ್ರೆ? ಧಾರವಾಡದಲ್ಲಿ ಗ್ಯಾಸ್ ಏಜೆನ್ಸಿಗಳಿಂದ ಸುಲಿಗೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲ ಗ್ಯಾಸ್ ಏಜೆನ್ಸಿಗಳು ಸುಳ್ಳು ಸುದ್ದಿಯನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. KYC ಮಾಡಿಸಲು ಬಂದ ಜನರ ಬಳಿ ಗ್ಯಾಸ್ ಪೈಪ್ ಮತ್ತು ಇನ್ಸೂರೆನ್ಸ್ ಮಾಡಿಸಿದರಷ್ಟೇ KYC ಮಾರ್ಕೊಡ್ತೀವಿ, ಹಣ ಇಲ್ದಿದ್ರೆ ಪಕ್ಕಕ್ಕೆ ಹೋಗಿ ಎಂದು ದಬಾಯಿಸಿದ್ದಾರಂತೆ. ಹೀಗಾಗಿ ಬೇರೆ ಮಾರ್ಗವಿಲ್ಲದೆ ಗ್ಯಾಸ್ ಏಜೆನ್ಸಿಯವರು ಕೇಳಿದಷ್ಟು ಹಣ ನೀಡಿ KYC ಮಾಡಿಸಿದ್ದು. ಈ ರೀತಿ ಮಾಡಿದ್ರೆ ಬಡ ಜನರು ಎಲ್ಲಿ ಹೋಗ್ಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಸೂರೆನ್ಸ್ 180 ಅಂದ್ರಿ, ಒಟ್ಟ ₹340 ಕೊಟ್ಟೇನ್ರಿ ಈಗ ನಾನು, ಈಗ ಅವ್ರ ಇವ್ರ ಕಡೆ ಇಸ್ಕೊಂಡು ಇಲ್ದವ್ರೆ ಎಲ್ಲಿ ಇಸ್ಕೊಡ್ದು ಹೇಳ್ರಿ. ಈಗ ಮುಸ್ಲಿತಿಕಾಕ್ ಹೋಗಿಟ್ಟು ಬಂದಿರ್ತೀವ್ರಿ, ಅವ್ರ ಅದನ್ನ ತಗೋಂತಾರ್ರಿ, ನಮ್ಗೆ ಹ್ಞೂ ಮಾಡ್ತೇನೆ ಅಂತಾರ್ರಿ. ಹೌದ್ರಿ ಸರ್, ರೊಕ್ಕ ಇದ್ದಾಗ ಬರ್ರಿ, ಇಲ್ಲ ಪಾಳೆ ಹಚ್ಚಿದ್ ಹೋಗ್ರಿ ಅಂತಾರ್ರಿ. ಬೆಳಿಗ್ಗೆ 9:00 ಬಂದು ಪಾಳೆ ಹಚ್ಚಿವ್ರಿ ಸರ್ ನಾವು. ಈ KYC ಮಾಡಿಸಲು ಯಾವುದೇ ಗಡುವು ಇಲ್ಲ. ಗ್ರಾಹಕರಿಗೆ ಮನವಿ ಮಾಡಿದ ಏಜೆನ್ಸಿ ಸಿಬ್ಬಂದಿ. ಇನ್ನು ಈ KYC ಬಗ್ಗೆ ಸ್ಪಷ್ಟನೆ ನೀಡಿರುವ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಡಿಸೆಂಬರ್ 31 ಗಡುವು ಸುಳ್ಳು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಈ KYC ಮಾಡಿಸಲು ಸೂಚಿಸಿರುವುದು ನಿಜ, ಆದರೆ ಅದಕ್ಕೆ ಯಾವುದೇ ಡೆಡ್ಲೈನ್ ಇಲ್ಲ ಎಂದು ನ್ಯೂಸ್ ಫಸ್ಟ್ ಮೂಲಕ ರಾಜ್ಯದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಹೀಗಾಗಿದೆ, ತೊಂದರೆ ಉಂಟಾಗಿದೆ. ಅದಕ್ಕೆ ಈ ಬಯೋಮೆಟ್ರಿಕ್ಸಿಗೆ ಲಾಸ್ಟ್ ಡೇ ಅಂತೇಳಿ ಏನೂ ಇಲ್ಲ, ಕಸ್ಟಮರ್ ಹತ್ರ ಸುಮಾರು ಟೈಮ್ ಇದೆ ಅವ್ರು ಬಂದು ಈ KYC ಕೊಡೋಕ್ಕೆ. ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋತೇವೆ ನಿಮ್ಮದು ಚಾನೆಲ್ ವರ್ತಿಯಿಂದ, ಯಾರೂ ಹಂಗೆ ಬರಬೇಕು ಭಯ ಪಡೋಂಥ ಏನೂ ಇಲ್ಲ. ಅದಕ್ಕೆ ಆಲ್ರೆಡಿ ಮುಂಚೆ ಲಿಂಕ್ ಆಗಿದೆ ಅವ್ರದ್ದು ಆಧಾರ್ ಕಾರ್ಡ್,
ಇನ್ನೊಮ್ಮೆ ಈ ಕೆ ವೈ ಸಿ ಮಾಡ್ಬೇಕಂತ ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಮೆಲ್ಲ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೇನು ಟೈಮ್ ಬೌಂಡ್ ಅಂತ ಏನೂ ಇಲ್ಲ ಇದಕ್ಕೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಸುಳ್ಳು ಸುದ್ದಿಯಿಂದ ಗ್ರಾಹಕರು ಸೇರಿದಂತೆ ಗ್ಯಾಸ್ ಏಜೆನ್ಸಿಗಳ ಸಿಬ್ಬಂದಿ ಕೂಡ ಇಡೀ ದಿನ ಪರದಾಡಿದ್ರು. ಇನ್ಮೇಲಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಸುದ್ದಿಗಳ ಸತ್ಯಾಸತ್ಯತೆ ಬಗ್ಗೆ ಎಚ್ಚರಿಕೆ ಇರಲಿ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.